ನಮಸ್ತೆ ವೀಕ್ಷಕರೇ, ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಳ್ಪ ಗ್ರಾಮದಲ್ಲಿದ್ದೇವೆ. ಬಳ್ಪ ಕೇನ್ಯ ಗ್ರಾಮವನ್ನು ಇವತ್ತು ಸಂಸದರ ಆದರ್ಶ ಗ್ರಾಮ ಅಂತೇಳಿ ನಿರ್ಮಾಣ ಮಾಡಲಾಗಿದೆ. ಈ ಆದರ್ಶ ಗ್ರಾಮದ ಗ್ರಾಮೋತ್ಸವದಲ್ಲಿ ನಾವೆಲ್ಲ ಇದ್ದೇವೆ. ಯಾವ ರೀತಿಯಾಗಿ ಆದರ್ಶ ಗ್ರಾಮ ನಿರ್ಮಾಣ ಆಗಿದೆ, ಯಾವ ರೀತಿಯಲ್ಲಿ ಇಲ್ಲಿನ ಏನು ವ್ಯವಸ್ಥೆಗಳಿದೆ, ಯಾವ ರೀತಿಯಾಗಿ ಗ್ರಾಮ ಅದು ಎಲ್ಲ ರೀತಿಯ ಸೌಲಭ್ಯ ಸೌಕರ್ಯಗಳ ಮೂಲಕ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಆಶಯದಂತೆ ನಿರ್ಮಾಣ ಆಗಿದೆ ಅನ್ನೋದರ ಸಂಪೂರ್ಣವಾದ ವಿವರ, ಸಂಪೂರ್ಣವಾದ ಚಿತ್ರಣವನ್ನು ನಿಮ್ಮ ಮುಂದೆ ನಾವು ಇಡಲಿದ್ದೇವೆ. ಬನ್ನಿ ನೋಡ್ಕೊಂಡು ಬರುವ. ಒಂದು ಗ್ರಾಮ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಒಂದು ಸಮುದಾಯ ಭವನ ಅಥವಾ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತಾದರೆ ಅಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಸಭಾಭವನದ ಅವಶ್ಯಕತೆ ಇರುವಂಥದ್ದು. ಅಂತಹ ಒಂದು ಸಭಾಭವನ, ಒಂದು ಅದ್ಭುತವಾಗಿರತಕ್ಕಂಥ ಸಭಾಭವನ ಬಳ್ಪ ಗ್ರಾಮದಲ್ಲಿ ಕೂಡ ನಿರ್ಮಾಣ ಆಗಿರುವಂಥದ್ದು ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ಮಾನ್ಯ ಸಂಸದರು ಕೂಡ ಅದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸುಂದರವಾದಂಥ ಸಭಾಭವನ ನಮ್ಮ ಹಿಂಬದಿ ಭಾಗದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಅದರ ಕೆಳಭಾಗದಲ್ಲಿ ಶಾಲಾ ಕಟ್ಟಡ, ಮೇಲ್ಭಾಗದಲ್ಲಿ ಸಭಾಭವನ ನಿರ್ಮಾಣ ಆಗಿರುವಂಥದ್ದು. ಬಳ್ಪ ಗ್ರಾಮದಲ್ಲಿ ಬಹುತೇಕ ಒಂದು ಕಾರ್ಯಕ್ರಮಗಳು ನಡೀಬೇಕಾದರೆ, ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಖಾಸಗಿ ಕಾರ್ಯಕ್ರಮಗಳು ನಡೀಬೇಕಾದರೆ ಅದರ ಸದುಪಯೋಗವನ್ನು ಬಳ್ಪ ಗ್ರಾಮದ ಜನರು ಮಾಡಬೇಕು ಅನ್ನುವಂಥದ್ದು ಸಂಸದರ ಆಶಯ ಇರುವಂಥದ್ದು, ಸಂಸದರ ಕನಸಿರುವಂಥದ್ದು. ಅದನ್ನು ನನಸು ಮಾಡುವಂಥ ಕೆಲಸವನ್ನು ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಹೆಸರು ದಶ್ವಿನ್. ನಾನು ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾವು ಗ್ರಾಮೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಳಿನ್ ಕುಮಾರ್ ಕಟೀಲ್ ಸರ್ ನಮ್ಮ ಶಾಲೆಗೆ ಒಳ್ಳೆಯ ಅನುದಾನವನ್ನು ನೀಡಿದ್ದಾರೆ. ನಮ್ಮ ಶಾಲೆಗೆ ಒಳ್ಳೆಯ ಸ್ಟೇಜ್ ಹಾಗೂ ನಲಿದಾಡಲು ಒಳ್ಳೆಯ ಹಾಲನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಆದರ್ಶ ಗ್ರಾಮ ಅಂತ ಹೇಳಿದರೆ ಒಂದು ಗ್ರಾಮ ಸರ್ವಾಂಗೀಣವಾಗಿ ಅಭಿವೃದ್ಧಿಯಾಗಬೇಕು ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿನ ಎಲ್ಲರಿಗೆ ಒಂದು ರೀತಿಯಾದಂಥ ನಾಲೆಜ್ ಅನ್ನುವಂಥದ್ದು ಸಿಗಬೇಕು. ಅದು ಹೇಗೆ ಸಿಗಬೇಕು ಅಂತಾದರೆ ಒಂದು ಗ್ರಾಮದಲ್ಲಿ ಒಂದು ಸುಂದರವಾದಂಥ ಗ್ರಂಥಾಲಯದ ಅವಶ್ಯಕತೆ ಇದೆ. ಎಸ್, ನಾವಿವಾಗ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ. ಸಾಮಾನ್ಯ ಸಂಸದರ ನಳಿನ್ ಕುಮಾರ್ ಕಟೀಲ್ರವರು ತಾವು ತಮ್ಮ ಆದರ್ಶ ಗ್ರಾಮವಾದ ಬಳ್ಪದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ಏನು ಗ್ರಂಥಾಲಯ ಇದೆ ಅದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಶಾಲವಾದಂಥ ಗ್ರಂಥಾಲಯ, ಒಂದು ಏನು ಸುವ್ಯವಸ್ಥಿತವಾದಂಥ ಗ್ರಂಥಾಲಯ ಅಂತ ಹೇಳ್ಬೋದು. ಅನೇಕ ಪುಸ್ತಕಗಳ ಸಂಗ್ರಹಾಲಯವಾಗಿ ಈ ಗ್ರಂಥಾಲಯ ಇಡೀ ಗ್ರಾಮಕ್ಕೆ ಒಂದು ಏನು ಜ್ಞಾನವನ್ನು ಕೊಡುವ ದೃಷ್ಟಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಒಂದು ಗ್ರಾಮದಲ್ಲಿ ಅದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಶಿಶು ನೆಲೆಯಿಂದ ಆಗಬೇಕು ಅನ್ನುವಂಥದ್ದು ಉದ್ದೇಶ ಇರುವಂಥದ್ದು. ಈ ದೃಷ್ಟಿಯಲ್ಲಿ ಅಂಗನವಾಡಿ ಕೇಂದ್ರಗಳು ಗ್ರಾಮದಲ್ಲಿ ಅತ್ಯಂತ ಪ್ರಮುಖವಾದ
ಪಾತ್ರವನ್ನ ವಹಿಸ್ತದೆ. ಅದು ಬೇರೆ ಬೇರೆ ವಿಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳು ತನ್ನ ಪ್ರಾಮುಖ್ಯತೆಯನ್ನ ಮೆರೆಯುವುದನ್ನ ಕಾಣುತ್ತೇವೆ. ವಿಶೇಷವಾಗಿ ಏನು ತಾಯಂದಿರು ಮತ್ತು ಮಕ್ಕಳು ಇವರ ಲಾಲನೆ ಪಾಲನೆ ಈ ಎರಡು ಕಾರ್ಯಕ್ಕೆ ಅಂಗನವಾಡಿ ಕೇಂದ್ರ ಬಹಳ ಮುಖ್ಯವಾದ ಕೇಂದ್ರ. ಸೊ ಈ ರೀತಿಯ 5 ಅಂಗನವಾಡಿ ಕೇಂದ್ರಗಳನ್ನ ಬಳ್ಪ ಗ್ರಾಮದಲ್ಲಿ ಮತ್ತು ಕೇನ್ಯ ಗ್ರಾಮದಲ್ಲಿ ಅತ್ಯಂತ ಏನು ಬಹಳ ಸುರಕ್ಷಿತವಾಗಿ ಮತ್ತು ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವುದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಹೇಗೆ ಒಂದು ಗ್ರಾಮಕ್ಕೆ ಶಿಕ್ಷಣ ಮುಖ್ಯವೋ, ಹೇಗೆ ಒಂದು ಗ್ರಾಮಕ್ಕೆ ತನ್ನ ಆದರ್ಶಗಳನ್ನು ಹೇಳಿಕೊಳ್ಳುವಂತಹ ಮೂಲಭೂತ ಸೌಕರ್ಯಗಳು ಮುಖ್ಯವೋ, ಅದೇ ರೀತಿ ಒಂದು ಗ್ರಾಮಕ್ಕೆ ಆರೋಗ್ಯ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಬಳ್ಪದಲ್ಲಿ ಅಂತಹ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವ ಮೂಲಕ ಅತ್ಯಂತ ವ್ಯವಸ್ಥಿತವಾದ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಮತ್ತು ಅದಕ್ಕೆ ಅನೇಕ ಕಂಪನಿಗಳ CSR ಫಂಡ್ನಿಂದ ಅನುದಾನವನ್ನು ಒದಗಿಸುವ ಮೂಲಕ ಸುವ್ಯವಸ್ಥಿತವಾಗಿ ಅದನ್ನು ನಿರ್ಮಾಣ ಮಾಡಿ ಅದರ ಒಟ್ಟು ಏನು ಸುರಕ್ಷತೆಯನ್ನು ಕಾಪಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಎಸ್ ವೀಕ್ಷಕರೇ, ನಾವಿವತ್ತು ಬಳ್ಪದಲ್ಲಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಬಳ್ಪ ಗ್ರಾಮವನ್ನು ಮಾನ್ಯ ಸಂಸದರ ಆದರ್ಶ ಗ್ರಾಮವನ್ನಾಗಿ ಸ್ವೀಕಾರ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿ ಇವತ್ತು ಅದರ ಗ್ರಾಮೋತ್ಸವ ನಡೀತಾ ಇರುವಂಥದ್ದು. ಈ ಹೊತ್ತಿನಲ್ಲಿ ಸ್ವತಃ ಸಂಸದರಾಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಕಹಳೆ ವಾಹಿನಿ ವತಿಯಿಂದ ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಕೇಳಿದರೆ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಒಂದು ಪ್ರದೇಶ, ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ರಸ್ತೆಗಳು, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳದ್ದೇ ಕೊರತೆ ಇರತಕ್ಕಂಥ ಪ್ರದೇಶದಲ್ಲಿ ಇವತ್ತು ನೀವು ಇದನ್ನು ಆಯ್ಕೆ ಮಾಡಿಕೊಂಡು ಒಂದು ಅಭಿವೃದ್ಧಿಯ ಪಥದಲ್ಲಿ ಇದನ್ನು ಕೊಂಡೊಯ್ಯುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದಿರಿ. ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಈ ಆದರ್ಶ ಗ್ರಾಮ ಅಂದರೆ ಏನು, ಪ್ರಧಾನಮಂತ್ರಿಯವರ ಕಲ್ಪನೆ ಏನು ಅಂತ? ನೋಡಿ, ಪ್ರಧಾನಮಂತ್ರಿಯವರು ಮಹಾತ್ಮ ಗಾಂಧಿಯವರ ರಾಮರಾಜ್ಯದ ಪರಿಕಲ್ಪನೆಗಳನ್ನು ಗ್ರಾಮೋತ್ಥಾನದ ಮುಖಾಂತರ ತರಬೇಕು ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಅದಕ್ಕೋಸ್ಕರ ಆದರ್ಶ ಗ್ರಾಮ ಅಂತ ಹೆಸರಿಟ್ರು. ಅಭಿವೃದ್ಧಿ ಗ್ರಾಮ ಅಲ್ಲ, ಅದರ ವ್ಯಕ್ತಿ ನಿರ್ಮಾಣ ಆಗಬೇಕು. ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದವರು ಇವತ್ತು ನಗರ ಕೇಂದ್ರೀಕೃತವಾಗಿ ಹೋಗ್ತಾ ಇದ್ದಾರೆ. ಗ್ರಾಮಗಳು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ ಎನ್ನುವಂಥದ್ದನ್ನು ಯೋಚನೆ ಮಾಡಿ ಗ್ರಾಮಗಳಲ್ಲೇ ಸ್ವಾವಲಂಬಿ ಬದುಕುಗಳನ್ನು ಕೊಡಬೇಕು. ಒಂದು ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಸ್ವಾವಲಂಬನೆ ಇರಬೇಕು. ಆನಂತರ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಗ್ರಾಮವಾಗಿರಬೇಕು. ವ್ಯಾಜ್ಯ ಮುಕ್ತ ಇರಬೇಕು, ಅಲ್ಲಿ ಯಾವುದೇ ಕೇಸುಗಳಿರಬೇಕು, ವ್ಯಾಜ್ಯ ಮುಕ್ತ ಗ್ರಾಮ ಆಗಿರಬೇಕು. ಜಲಯುಕ್ತವಾಗಿರ್ತಕ್ಕಂಥ ಗ್ರಾಮ ಆಗಿರಬೇಕು. ವಿದ್ಯುತ್ ಯುಕ್ತವಾಗಿರ್ತಕ್ಕಂಥ ಗ್ರಾಮ ಆಗಿರಬೇಕು. ತ್ಯಾಜ್ಯ ಮುಕ್ತ ಗ್ರಾಮ ಆಗಿರಬೇಕು. ಮೂಲ ಸೌಕರ್ಯಗಳಿರಬೇಕು. ಸಂಸ್ಕಾರಯುತವಾಗಿರ್ತಕ್ಕಂಥ ಗ್ರಾಮ ಆಗಿರಬೇಕು. ವ್ಯಸನ ಮುಕ್ತ ಇರಬೇಕು ಅಲ್ಲಿ. ಶಿಕ್ಷಣ ಯುಕ್ತ ಗ್ರಾಮ ಆಗಿರಬೇಕು. ಹೊಗೆ ಮುಕ್ತ ಗ್ರಾಮ ಆಗಿರಬೇಕು. ಬಯಲು ಶೌಚಾಲಯಗಳಿರಬಾರ್ದು. ವಸತಿ ಯುಕ್ತವಾಗಿರ್ತಕ್ಕಂಥ ಗ್ರಾಮ ಆಗಬೇಕು. ಈ ಎಲ್ಲ ಪರಿಕಲ್ಪನೆಗಳಿಗೆ ಒಂದು ಯೋಚನೆಯನ್ನು ಮಾಡಿದರು. ಅದರ ಆಧಾರದಲ್ಲಿ ಪ್ರಧಾನಮಂತ್ರಿಗಳೇನು ಅಲ್ಲಿರ್ತಕ್ಕಂಥ ಮದ್ಯವ್ಯಸನಗಳಿದ್ರೆ ವ್ಯಸನ ಮುಕ್ತ ಮಾಡಬೇಕು. ಯಾರಿಗೆ ಶಿಕ್ಷಣದಲ್ಲಿ ಅವಕಾಶಗಳು ಸಿಗಲಿಲ್ಲೋ ಹಳ್ಳಿಯಲ್ಲಿರ್ತಕ್ಕಂಥ SSLCಯವರಿಗೆ ಕನಿಷ್ಠ ಶಿಕ್ಷಣಗಳು ಸಿಗಬೇಕು. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಹಳ್ಳಿ ಪ್ರತಿ ಮನೆಗಳಿಗೂ ಮಾಡಬೇಕು. ವಿದ್ಯುತ್ ಇಲ್ಲದೆ ಮನೆಗಿರತಕ್ಕಂಥ ಮನೆಗಳನ್ನು ಹುಡುಕಿ ಹುಡುಕಿ ವಿದ್ಯುತ್ ಕೊಡಬೇಕು. ಅಲ್ಲಿರ್ತಕ್ಕಂಥ ಕೃಷಿಕರಿಗೆ ಹೊಸ ಹೊಸ ಪ್ರಯೋಗಶೀಲತೆಗಳನ್ನು ಕಲಿಸಿ ಹೊಸ ಕೃಷಿಯ ಮುಖಾಂತರ ಅವರ ಸ್ವಾವಲಂಬಿ ಬದುಕುಗಳು ಆಗಬೇಕು. ಅಲ್ಲಿ ಲೋಕಲ್ ಫಾರ್ ವೋಕಲ್ ಈ ರೀತಿಯ ಪರಿಕಲ್ಪನೆಗಳನ್ನು ಅವ್ರಿಗೆ ಕೊಡಬೇಕು. ಮಹಿಳೆಯರಿಗೆ ಟ್ರೈನಿಂಗ್ಗಳನ್ನು ಕೊಡಬೇಕು, ಕಂಪ್ಯೂಟರ್ ಟೈಲರಿಂಗ್. ಅವರು ಸ್ವಾವಲಂಬಿಗಳಾಗಬೇಕು, ಸ್ವತಂತ್ರವಾಗಿ ಬದುಕಬೇಕು. ಈ ಎಲ್ಲ ಪರಿಕಲ್ಪನೆಗಳನ್ನು ಕಂಡರು. ಈ ಯೋಜನೆಗಳನ್ನು ಇಟ್ಕೊಂಡು ನಾವು ಒಂದು ದೊಡ್ಡದಾಗಿರ್ತಕ್ಕಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದೆವು. ಇಡೀ ಗ್ರಾಮದಲ್ಲಿ ಬಂದೆ, ಗ್ರಾಮಸ್ಥರ ಸಭೆ ಕರೆದೆವು, ಅವರೆಲ್ಲರೂ ಅಭಿಪ್ರಾಯ ಅನಿಸಿಕೆಗಳನ್ನು ತಗೊಂಡೆವು. ಅನಿಸಿಕೆಗಳನ್ನು ತಗೊಂಡು ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ತಗೊಂಡು ಅಧಿಕಾರಿಗಳ ಅನಿಸಿಕೆಗಳನ್ನು ತಗೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದೆವು. ಆ ಮಾಸ್ಟರ್ ಪ್ಲ್ಯಾನ್ ಆಧಾರದಲ್ಲಿ ಕಾಮಗಾರಿಗಳನ್ನು ಶುರು ಮಾಡಿದೆವು. ಈ ಗ್ರಾಮದ ಮೊದಲ ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿಯ ವಾತಾವರಣ ಇತ್ತು ಮತ್ತು ಇವತ್ತು ಇದರ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆದ ನಂತರದ ಇವತ್ತಿನ ಪರಿಸ್ಥಿತಿ ಈ ಗ್ರಾಮದ ಹೇಗಿದೆ, ವ್ಯತ್ಯಾಸಗಳು? ನಾನು ಬಂದಾಗ ನೆಟ್ವರ್ಕ್ ಸರಿ ಇರಲಿಲ್ಲ, ಎಲ್ಲ ಒಳಗೆ ಕರೆಂಟ್ಗಳಿರಲಿಲ್ಲ, 10 ರಸ್ತೆಗಳು ಆಗಿಯೇ ಇರಲಿಲ್ಲ, ಅಂಗನವಾಡಿ ಕಟ್ಟಡಗಳು ಸರಿ ಇರಲಿಲ್ಲ, ಶಾಲೆಯ ಕಟ್ಟಡಗಳು ಸರಿ ಇರಲಿಲ್ಲ, ಒಂದು 10-13 ಮನೆಗಳಂತೂ ಯಾವುದೇ ವ್ಯವಸ್ಥೆಗಳಿಲ್ಲದೆ ಕುಸಿದ ಹಂತದಲ್ಲಿತ್ತು.
ಬ್ಯಾಂಕ್ ಇರಲಿಲ್ಲ, ಇದೆಲ್ಲವನ್ನು ಇವತ್ತು ನಾವು ಪೂರ್ತಿ ಮಾಡಿದ್ದೇವೆ. ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಕಟ್ಟಡಗಳನ್ನು ಆಧುನೀಕರಣ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ. ಸ್ಮಾರ್ಟ್ ಕ್ಲಾಸ್ಗಳ ಮುಖಾಂತರ ಶಿಕ್ಷಣವನ್ನು, ಹಳ್ಳಿಯ ಶಿಕ್ಷಣವನ್ನು ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಸ್ವಲ್ಪ ಒಳ್ಳೇದು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಡೆದಿದ್ದಾವೆ. ಅಲ್ಲ, ನಾನು ಒಂದು ಇಂಟರ್ಪ್ರೆಟ್ ಆಗ್ತೇನೆ. ಯಾಕೆ ಅಂತ ಕೇಳಿದರೆ, ಇಲ್ಲೊಂದು ಶಾಲೆಯ ಕಟ್ಟಡವನ್ನು ನಾನು ಈಗ ಗಮನಿಸಿದೆ. ನನಗೆ ನೋಡಿದ ಸಂದರ್ಭದಲ್ಲಿ ನೀವು ಯಾಕೆ ಇಷ್ಟು ಅನುದಾನವನ್ನು ಒಂದು ಪ್ರೈವೇಟ್ ಶಾಲೆಗೆ ಕೊಟ್ಟಿದ್ದೀರಿ ಅನ್ನುವಂಥ ಫೀಲ್ ಬಂತು ಆ ಶಾಲೆಯನ್ನು ನೋಡಿದಾಗ. ನೋಡಿ, ಅದೊಂದು ಸರ್ಕಾರಿ ಶಾಲೆ, SDMC ಆಡಳಿತದಲ್ಲಿರ್ತಕ್ಕಂಥ, ಬಳಪದ ಪ್ರಮುಖ ಕೇಂದ್ರದಲ್ಲಿರ್ತಕ್ಕಂಥ ಶಾಲೆ, ಹೈಸ್ಕೂಲ್ ಎಲ್ಲ ಇರತಕ್ಕಂಥ ಶಾಲೆ. ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿದೆ. ಇವತ್ತು ಎಲ್ಲ ಶಾಲೆಗಳಿಗೆ ನಾವು ಅನುದಾನಗಳು ಕೊಟ್ಟರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಇದೆಲ್ಲವನ್ನು ಮನಗಂಡು ಇಲ್ಲಿಗೆ ಮತ್ತು ಈ ಊರಿಗೊಂದು ಸಮುದಾಯ ಭವನದ ಅವಶ್ಯಕತೆ ಇತ್ತು. ಶಾಲೆ ಮತ್ತು ಸಮುದಾಯ ಭವನ ಏಕ ಇದರಲ್ಲಿ ಜೋಡಿಸುವಂಥ ಕೆಲಸವನ್ನು ಮಾಡಿದೆ. ಒಂದು ಸರ್ಕಾರಿ ಶಾಲೆಗೆ ಕೊಟ್ಟಿದೆ ಅದು. ಅದನ್ನೊಂದು ಪ್ರೈವೇಟ್ ಶಾಲೆ ಯಾವ ರೀತಿ ಸಂಸ್ಥೆ ಇದೆ ಅದೇ ರೀತಿ ಆ ಸರ್ಕಾರಿ ಶಾಲೆ ಇವತ್ತು ಕಾಣ್ತಾ ಇರೋದು. ನೋಡಿ, ಹಳ್ಳಿಯ ಶಾಲೆಯ ಮಕ್ಕಳಿಗೂ ಆ ರೀತಿಯ ಶಿಕ್ಷಣ ಸಿಗಬೇಕು, ಅವರಿಗೂ ಯಾವುದೇ ರೀತಿಯ ಕೀಳರಿಮೆಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜೋಡಿಸಿದೆ. ಇದರ ಜೊತೆಗೆ ಸಂಸದರು, ಇವತ್ತು ಈ ಗ್ರಾಮದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿಯನ್ನು ನೋಡ್ತಾ ಹೋದರೆ, ಈಗಾಗಲೇ ಒಂದು ಕೆರೆ, ಅದು ಪ್ರಮುಖವಾಗಿ ಪ್ರಮುಖ ಘಟ್ಟವನ್ನು ವಹಿಸಿರತಕ್ಕಂಥ ಕೆರೆ, ಅದರ ಅಭಿವೃದ್ಧಿಯಾಗಿದೆ. ಅದರ ಜೊತೆಗೆ ಹತ್ತಾರು ಏನು ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ, ಅದನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸ ಅಥವಾ ಇನ್ನು ಅನೇಕ ಕೆಲಸಗಳಿಗೆ ಒಟ್ಟು ಇಲ್ಲಿಗೆ ಆಗಿರತಕ್ಕಂಥ ಅನುದಾನ, ಅದು ಎಷ್ಟು ಅನುದಾನವನ್ನು ಒಟ್ಟು ಇಲ್ಲಿಗೆ ಉಪಯೋಗ ಆಗಿದೆ, ಮತ್ತು ಇದಕ್ಕೆ ಹಣ ಯಾವ ನಿಧಿಯಿಂದ ಬಂದು ಎಲ್ಲಿಂದ ಬಂತು, ಕೇಂದ್ರ ಸರ್ಕಾರದ ಅನುದಾನವೋ ರಾಜ್ಯ ಸರ್ಕಾರದ ಅನುದಾನವೋ ಅಥವಾ ಎಲ್ಲಿಂದ ಅನುದಾನ ಬಂತು ಹೇಗೆ ಅಂತಿದ್ರೆ? ನೋಡಿ, ಈಗಾಗಲೇ ಇಲ್ಲಿ 58 ಕೋಟಿ ರೂಪಾಯಿಗಳು ಖರ್ಚಾಗಿದೆ. ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ಹೇಳಿದ್ರೆ, ಇದ್ಯಾವುದಕ್ಕೂ ಅನುದಾನಗಳನ್ನು ಕೇಂದ್ರ ಸರ್ಕಾರ ಜೋಡಿಸೋದಿಲ್ಲ, ಆದರ್ಶ ಗ್ರಾಮ ಅಂತ ಹಣ ಜೋಡಿಸೋದಿಲ್ಲ. ಆದರೆ MPಗಳು ಅವರ ಪ್ರಭಾವ ಬೀರಿ ಎಲ್ಲ ಇಲಾಖೆಗಳಿಂದ ಅದನ್ನು ಜೋಡಿಸಬೇಕು ಅಂತ ಹೇಳುವಂಥದ್ದೇನು. ಅದಕ್ಕೆ ನಾನಿಲ್ಲಿ 3 ವಿಭಾಗಗಳನ್ನು ಮಾಡಿಕೊಂಡೆ. ಒಂದನೇದು NGO ಸಂಸ್ಥೆಗಳ ಸಹಕಾರ, ಎರಡನೇದು ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ ಉದ್ಯಮಗಳಿದ್ದಾವೆ, ಪ್ರತಿಷ್ಠಿತ ಕಂಪನಿಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿ, ಅವರ ಸಹಕಾರ. ಮೂರನೇದು ಸರ್ಕಾರದ ಸಹಕಾರ. ಅಂದರೆ ಮೊದಲಿಗೆ NGO ಸಂಸ್ಥೆಗಳ ಮುಖಾಂತರ ಇಲ್ಲಿ ಮದ್ಯವರ್ಜನ ಶಿಬಿರಗಳು, ವ್ಯಸನಮುಕ್ತ ಗ್ರಾಮ ಮಾಡೋದಕ್ಕೆ ವ್ಯಾಜ್ಯ ಶಿಬಿರಗಳು, ಆ ನಂತರ ಕೃಷಿಕರಿಗೆ ತರಬೇತಿ ಕೊಡ್ತಕ್ಕಂಥ ಈ ಕೆಲಸ ಕಾರ್ಯಗಳನ್ನು ಆಳ್ವಾಸ್, ಧರ್ಮಸ್ಥಳ ಮತ್ತು ಶ್ರೀನಿವಾಸ ಕಾಲೇಜಿನವರ ಸಹಯೋಗದಲ್ಲಿ ಮಾಡಿದ್ದೇವೆ. ಎರಡನೇದು MRPL, SEZ, NMPT ಇಂಥ ಎಲ್ಲ ಸಂಸ್ಥೆಗಳಿಂದ ಕೋಟ್ಯಾಂತರ ರೂಪಾಯಿ ತಂದು ಇವತ್ತು ಈ ಪಂಚಾಯತ್ ಕಟ್ಟಡ ನೋಡಿದೆ. ಎಲ್ಲ ಇಲಾಖೆ ಒಂದೇ ಸೂರಿನಡಿ ಬರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ 1.5 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿಯನ್ನು ಮುಗಿಸಿದೆ. ಪಕ್ಕದ ಶಾಲೆ ನೋಡಿದರೆ ಅದಕ್ಕೆ ಸುಮಾರು 1.5 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಕಾಮಗಾರಿಗಳು MRPLಯಿಂದ ತಗೊಂಡಿದ್ದೀವಿ. ಹೀಗೆ ಬೇರೆ ಬೇರೆ ಸಂಸ್ಥೆಗಳ ಸಹಕಾರದಿಂದ ಅನುದಾನಗಳನ್ನು ಕಟ್ಟಡಗಳಿಗೆ, ಅಂಗನವಾಡಿ, ಶಾಲೆ, ಪಂಚಾಯತ್ ಇದಕ್ಕೆಲ್ಲ ಜೋಡಿಸಿದ್ದೇವೆ. ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರದ ಸವಲತ್ತನ್ನು ಪಡೆದೆ. ಉದಾಹರಣೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಮುಖಾಂತರ ಈ ಕ್ಷೇತ್ರದ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ರಸ್ತೆ 9.5 ಕಿಲೋಮೀಟರ್ ಇದೆ. ಆ 9.5 ಕಿಲೋಮೀಟರ್ ಮಾಡಿ ಇಡೀ ಬಲ್ಪ ಗ್ರಾಮವನ್ನು ಅದು ಹಾರದ ಹಾಗೆ ಸಂಪರ್ಕ ಮಾಡುತ್ತೆ. ಮೂಲ ಸೌಕರ್ಯ ಬೇಕಾಗಿರ್ತಕ್ಕಂಥ ಆ ರಸ್ತೆ, ಅದು ಬಹಳ ವರ್ಷದ ಬೇಡಿಕೆ ಆಗಿತ್ತು. ಅದನ್ನು ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ 8.5 ಕೋಟಿ ರೂಪಾಯಿಯಲ್ಲಿ ಪೂರ್ತಿ ಮಾಡಿದೆವು. ಆ ನಂತರ 10 ಕೋಟಿ ರೂಪಾಯಿಗಳನ್ನು ಕಳಸ ಗ್ರಾಮೀಣಾಭಿವೃದ್ಧಿಯಲ್ಲಿ ಮುಖ್ಯಮಂತ್ರಿಗಳ ಮುಖಾಂತರವಾಗಿ ನಾನು ಬೇಡಿಕೆ ಇಟ್ಟು ತಂದೆವು. ಅದರಲ್ಲಿ ಎಲ್ಲ ಒಳ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡಿದೆವು. ಭೋಗಾಯನಕೆರೆಗೆ MI ಮೈನರ್ ಇರಿಗೇಷನ್ ಅಡಿಯಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹಣದಲ್ಲಿ 2 ಕೋಟಿ ರೂಪಾಯಿ ತಂದು ಆ ಭೋಗಾಯನಕೆರೆಯನ್ನು ಅಭಿವೃದ್ಧಿಪಡಿಸಿದೆವು. ಮೆಸ್ಕಾಮ್ನ ಸುನೀಲ್ ಕುಮಾರ್ ಅವರು ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಬೇಡಿ ಇಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳನ್ನು ಜೋಡಣೆ ಒಂದು 1.5 ಕೋಟಿ ರೂಪಾಯಿಯಲ್ಲಿ ಅದನ್ನು ಮಾಡಿದ್ದೇವೆ. ಹೀಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ, NGO ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಜೋಡಿಸಿದೆ. ಈಗ ಒಟ್ಟಾರೆಯಾಗಿ ಈ ಅನುದಾನಗಳು, ಇಲ್ಲಿ ಬಂದಿರತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಇಲ್ಲಿ ನಡೆದಿರತಕ್ಕಂಥ ಕಾಮಗಾರಿಗಳನ್ನು ನೋಡಿದಾಗ ಈಗ ಎಷ್ಟು ಪ್ರಮಾಣದ ಕಾಮಗಾರಿಗಳು ಇಲ್ಲಿ ಪೂರ್ಣ ಆಗಿದೆ, ಇನ್ನು ಪೂರ್ಣ ಆಗಲಿಕ್ಕೆ ಇರುವಂಥದ್ದು ಏನಾದರೂ? ನಾವು ಮಾಸ್ಟರ್ ಪ್ಲಾನ್ ಮಾಡಿದಾಗ ಇರತಕ್ಕಂಥದ್ರಲ್ಲಿ 90% ಕಾಮಗಾರಿಗಳಾಗಿದೆ, ಇನ್ನು 10% ಬಾಕಿ ಇದೆ, ಅದನ್ನು ನಾವು ಪೂರೈಸ್ತೀವಿ. ಇದರ ಜೊತೆಗೆ ಒಂದು ಕೊನೆಯದಾಗಿ ನಾನು ಕೇಳುವಂಥದ್ದು ಸಂಸದರಲ್ಲಿ, ಇಷ್ಟೆಲ್ಲ ಅನುದಾನಗಳು ಮಾಡಿದಾಗ, ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಂದು ಪ್ರಶ್ನೆ ಬರ್ತದೆ, ಇದು 58 ಕೋಟಿ ಬತ್ತನ್ನು ಮಾರ್ರೆ ಓಲುಣ್ಣು ಮಾರೆ ಬಲ್ಪಡ 58 ಕೋಟಿ ಅಂತ ಕೇಳುವವರಿಗೆ ಒಂದು ಏನು ಹೇಳ್ತೀವಿ? ನೋಡಿ, ಇವತ್ತು ಕಾಮಗಾರಿಗಳನ್ನೆಲ್ಲ ತೋರಿಸಿದ್ದೀವಿ. ಯಾರಮ್ಮ, ಒಂದು ವಸ್ತುವನ್ನು ನಾವು ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ದೊಡ್ಡದಾಗಿರ್ತಕ್ಕಂಥ ಗ್ರಾಮ, ಕೇನ್ಯ ಬಡಪ ಅನ್ನಿರ್ತಕ್ಕಂಥದ್ದು 2 ಪಂಚಾಯತ್ಗಳಿರ್ತಕ್ಕಂಥ ಒಂದು ಗ್ರಾಮ, ಮತ್ತು ಇಲ್ಲಿ ಇಲ್ಲದೇ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಆಡಳಿತ ಇದೆ, ಇಲ್ಲಿರ್ತಕ್ಕಂಥ ಅರಣ್ಯ ಸಮುದಾಯದ ಸಮಸ್ಯೆಗಳಿದ್ದಾವೆ. ಇದೆಲ್ಲವನ್ನು ಇಟ್ಟುಕೊಂಡು ಜನರ ಸಮಸ್ಯೆಗಳು ಬೇರೆ ಇಟ್ಟುಕೊಂಡು ನಾವು ಜೋಡಿಸಬೇಕು. ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಲ್ಲವನ್ನು ಜೋಡಿಸಿದೆ. ಕೇಳಿದಲ್ಲ, ಇವತ್ತು ನೀವು ಕಾಣ್ತೀರಿ, ಹೈಸ್ಕೂಲ್ ಕಾಣಿಸುತ್ತೆ, ಎಲ್ಲ ಶಾಲಾ ಬಿಲ್ಡಿಂಗ್ಗಳು ಕಾಣಿಸ್ತವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಣಿಸುತ್ತೆ, ಬಸ್ ಸ್ಟ್ಯಾಂಡ್ಗಳು ಅಭಿವೃದ್ಧಿಯಾಗಿದೆ, ಅಂಗನವಾಡಿ ಕೇಂದ್ರಗಳು ಅಭಿವೃದ್ಧಿಯಾಗಿದೆ, ಪಂಚಾಯತ್ ಕಟ್ಟಡ ಅಭಿವೃದ್ಧಿ.
ಮನೆಗಳ ಅಭಿವೃದ್ಧಿ ಆಗಿದೆ. ಇದೆಲ್ಲವನ್ನು ಈ ರೀತಿ ಇಡೀ ಗ್ರಾಮಕ್ಕೆ ಹಂಚುವಂಥ ಕೆಲಸ ಕಾರ್ಯಗಳಾಗಿದೆ. 58 ಕೋಟಿ ರೂಪಾಯಿ ಸಮರ್ಪಕವಾಗಿ ಇಲ್ಲಿ ಬಳಕೆ ಬಳಪ ಅನ್ನತಕ್ಕಂಥದ್ದು ಪ್ರದೇಶದಲ್ಲಿ. ಇನ್ನೊಂದು ದೊಡ್ಡ ಸಮಸ್ಯೆಗಳು ಇದು ಅರಣ್ಯ ಪ್ರದೇಶಗಳು ಜಾಸ್ತಿ, ಇಲ್ಲೆಲ್ಲ ಫಾರೆಸ್ಟ್ ಇಲಾಖೆ ಒಳಗೆ ಸೇರ್ಪಡೆ. ನೀವೊಂದು ಮೆಸ್ಕಾಮ್ನವರು ವೈರ್ ಎಳಿಬೇಕಿದ್ರು ಫಾರೆಸ್ಟ್ ಪರ್ಮಿಷನ್ ಆಗಬೇಕು, ಒಂದು ರಸ್ತೆ ಕಾಮಗಾರಿ ಮಾಡಬೇಕಿದ್ರು ಫಾರೆಸ್ಟ್ ಪರ್ಮಿಷನ್ಸ್ ಬೇಕು, ಮತ್ತು ಇಲಾಖೆ ಒಳಗೆ ಸಮನ್ವಯತೆ ಸಮಸ್ಯೆಗಳಿದ್ದಾವೆ. ಈಗ ಮೆಸ್ಕಾಮ್ನವ್ರು ಮಾಡಿದಾಗ BSNL ಸಹಕಾರ ಕೊಡೋದಿಲ್ಲ, BSNL ಮಾಡಿದಾಗ ಬೇರೆ ಇಲಾಖೆಯವ್ರು ಕೊಡೋದಿಲ್ಲ. ವಾಟರ್ ಸಪ್ಲೈಗೆ ಅಭಿವೃದ್ಧಿ ಆಗಿರ್ತಕ್ಕ ಪೈಪ್ಲೈನ್ಗಳನ್ನು ಎಲ್ಲ ತಗೊಂಡು ಹೋಗ್ಲಿಕ್ಕೆ ಫಾರೆಸ್ಟ್ ಬಿಡೋದಿಲ್ಲ. ಹೀಗಾಗಿ ಕಾನೂನಾತ್ಮಕ ಸಮಸ್ಯೆಗಳು ಇಲ್ಲಿ ಭಾಳಷ್ಟು ಇದೆ. ಯಾವುದೇ ಗ್ರಾಮದಲ್ಲಿ ಈ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕೆಲವು ಇಂಪ್ಲಿಮೆಂಟ್ ಮಾಡಿದಾಗ ಕಾನೂನಿನ ಸಮಸ್ಯೆಗಳು, ಅಲ್ಲಿರ್ತಕ್ಕಂಥ ಪರ್ಮಿಷನ್ನ ಸಮಸ್ಯೆಗಳು, ಇಲಾಖೆಯ ಸಮನ್ವಯದ ಕೊರತೆಯಿಂದ ತಡ ಆಗಿದೆ. ಇದೆಲ್ಲವನ್ನು ಪೂರ್ತಿ ಮಾಡಿದಾಗ ಕೆಲವರು ಇದರಲ್ಲೂ ಪರಿವರ್ತನೆ ಆಗಬೇಕು, ನಾವೇ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನು ಸಮಸ್ಯೆಗಳೆಲ್ಲ ಪರಿವರ್ತನೆ ಆಗಬೇಕು, ಅದನ್ನು ಭಾಳ ಸರಳೀಕರಣ ಮಾಡಬೇಕು. ಆದಾಗ ಮಾತ್ರ ಭಾಳ ಪ್ರಮುಖವಾಗಿ ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಅಷ್ಟೇ ವೇಗದಲ್ಲಿ ಕಾಮಗಾರಿಗಳನ್ನು ಮಾಡಲಿಕ್ಕಾಗುತ್ತೆ. ಎಸ್ ಸಂಸದರ ಜೊತೆಗೆ ನಾವೀಗ ಹೋಗಿ ವೀಕ್ಷಣೆಯನ್ನು ಮಾಡುವರಿದ್ದೇವೆ. ಯಾವ ರೀತಿಯಾಗಿ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಾಗಿದೆ, ಏನೇನಾಗಿದೆ, ಈಗಾಗಲೇ ಅವರು ಹೇಳಿದಂಥ ಯಾವ ರೀತಿಯ ಅನುದಾನಗಳು, ಯಾವ ರೀತಿ ಅದು ಇಂಪ್ಲಿಮೆಂಟೇಷನಲ್ಲಿ ಏನಾಗಿದೆ, ಸೊ ಅದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸೋರಿದ್ದೇವೆ. ಒಟ್ಟು ಅದರ ಚಿತ್ರಣವನ್ನು ನಿಮ್ಮ ಮುಂದಿಡ್ತೇವೆ, ನೋಡ್ತಾ ಇರಿ. ನಳಿನ್ ಕುಮಾರ್ ಕಟೀಲ್ ಅವರೇ, ಈಗ ಒಟ್ಟು ಬಳಪ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಒಟ್ಟು ಎಷ್ಟು ಅನುದಾನವನ್ನು ಈ ಗ್ರಾಮಕ್ಕೆ ಬಂದಿದೆ ಅಂತ? ಈ ಗ್ರಾಮವನ್ನು ಆದರ್ಶ ಗ್ರಾಮ ಅಂತ ಸ್ವೀಕಾರ ಮಾಡಿದ ಮೇಲೆ ಓಕೆ ಕಂಪನಿಗಳ ಮುಖಾಂತರ CSR ಅನುದಾನ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳ ಜೊತೆ ಸುಮಾರು 58 ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಲಿಕ್ಕೆ ಖರ್ಚು ಮಾಡಲಾಗಿದೆ. ಓಕೆ, ಅದರಲ್ಲಿ ಉಪ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರ ಅಭಿವೃದ್ಧಿಪಡಿಸಿದ್ದೇವೆ. ಅದರ ಜೊತೆ ರಸ್ತೆಗಳ ಮೂಲಭೂತ ಸೌಕರ್ಯಗಳಿರತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಮಾಡಲಾಗಿದೆ. ಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳು ನಡೆದಿದ್ದಾರೆ. ಓಕೆ, ಈಗ ಒಟ್ಟು ಬಳಪ ಗ್ರಾಮವನ್ನು ಆದರ್ಶವಾಗಿ ತೆಗೆದುಕೊಂಡು ಮಾಡುವಾಗ ನಿಮಗೆ ಬಂದಂಥ ಮೊದಲನೆಯದಾದ ಚಾಲೆಂಜ್, ಈ ಗ್ರಾಮವನ್ನು ಸುಮಾರು 8-10 ವರ್ಷಗಳ ಹಿಂದೆ ನೀವು ಮೊದಲ ಚಾಲೆಂಜ್ ಯಾವುದು? ಇಲ್ಲಿ ಅತಿ ದೊಡ್ಡ ಗ್ರಾಮ ಇದೆ, ಎರಡನೇದು ಕೇನ್ಯ ಮತ್ತು ಬಳಪ ಎರಡು ಗ್ರಾಮಗಳಿರತಕ್ಕಂಥ ಒಂದು ಪಂಚಾಯತ್, ಅತಿ ಅರಣ್ಯ ಪ್ರದೇಶಗಳು ಹೆಚ್ಚಿರುವಂಥ ಪ್ರದೇಶ. ಓಕೆ, ಹಾಗಾಗಿ ಎಲ್ಲವೂ ಫಾರೆಸ್ಟ್ ಆ್ಯಕ್ಟ್ನೊಳಗೆ ಕೆಲಸ ನಡೀಬೇಕು. ಹಾಗಾಗಿ ಇದೆಲ್ಲವನ್ನು ಮಾಡಿಕೊಂಡು ಜನರನ್ನು, ಜನರ ಅಪೇಕ್ಷೆಗಳು ಬೇರೆ ಇರ್ತದೆ. ಒಂದು ಗ್ರಾಮದಲ್ಲಿ ಆದರ್ಶ ಗ್ರಾಮ ಮಾಡ್ತೀವಿ ಹೇಳಿದಾಗ ಅವರವರಿಗೆ ಅವರವರ ಮನೆ ಪಕ್ಕ ರಸ್ತೆಗಳು ಬೇಕಾಗುವಂಥದ್ದು ಅವಶ್ಯಕತೆ ಇರ್ತದೆ. ಎಸ್ ನಿಮ್ಕೊಂಬಿಟ್ಟು, ಇವಾಗ ನಾವು ಕೆರೆಯನ್ನು ನೋಡ್ತಾ ಇದ್ದೇವೆ, ಬೊಗೆಯನ ಕೆರೆ ಅಂತ ಇದನ್ನು ಕರೀತಾರೆ. ಈ ಕೆರೆಯನ್ನು ಇವತ್ತು ನೀವು ನಿರ್ಮಾಣ ಮಾಡಿರುವಂಥ ಇದು ಆದರ್ಶ ಗ್ರಾಮದಲ್ಲಿ ಅತ್ಯಂತ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು, ಮತ್ತು ದೈವಿಕವಾದಂಥ ನಂಬಿಕೆ ಉಳ್ಳಂಥ ಕೆರೆ ಅಂತ ಕೂಡ ಇದನ್ನು ಕರೀತಾರೆ. ಯಾಕೆಂದರೆ ಇಲ್ಲಿ ದೈವಗಳ ಸಾನ್ನಿಧ್ಯ ಇರುವಂಥ ಸ್ಥಳ. ಇದರ ಬಗ್ಗೆ ಹೇಳುವುದಾದರೆ ನೋಡಿ, ಇದು ಭಾಳ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕೆರೆ ಮತ್ತು ಈ ಊರಿಗೆ ಪ್ರದೇಶಕ್ಕೆ ನೀರು ಕೊಡತಕ್ಕಂಥ ಕೆರೆ. ಓಕೆ, ಇವತ್ತು ಇದು ಭಾಳ ಹೀನಾಯ ಸ್ಥಿತಿಯಲ್ಲಿತ್ತು, ಅಜೀರ್ಣ ಅವಸ್ಥೆಯಲ್ಲಿತ್ತು. ಹೇಳಿದ್ರೆ ಮಣ್ಣು ತುಂಬಿ ಕೆರೆ ಕಾಣ್ತಿರಲಿಲ್ಲ. ಇಲ್ಲಿಯ ಜನರ ಬೇಡಿಕೆ ಏನಿತ್ತು, ಬೊಗೆಯನ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ. ಹಾಗಾಗಿ ನಾವು ಶೈಕ್ಷಣಿಕ ಕ್ಷೇತ್ರಗಳ ಅಭಿವೃದ್ಧಿ ಆದ ಕೂಡಲೇ ಈ ಕೆರೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ತಗೊಂಡು ಇವತ್ತು ಕೆರೆ ಪೂರ್ತಿಯಾಗಿ ಅಭಿವೃದ್ಧಿ ರಾಜ್ಯ ಸರ್ಕಾರದ ಅನುದಾನದಿಂದ 2 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿದ್ಮೇಲೆ ಇವತ್ತು ಈ ಊರಿನ ಜನರಿಗೆ ಇದರಿಂದ 2 ಲಾಭ ಆಗುತ್ತೆ. ಒಂದು, ಇಲ್ಲಿ ಪಕ್ಕದ ಎಲ್ಲ ಬೋರ್ವೆಲ್ಗಳು ತುಂಬುತ್ತವೆ, ನೀರು ಇದಾಗುತ್ತೆ. ಎರಡನೇದು, ಈ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೆ ಆದ್ಯತೆ ಆಗುತ್ತೆ. ಎರಡನೇದು, ಇದರ ಮುಂದೆ ಮುಂಭಾಗದಲ್ಲೇ ದೈವದ ಕಾರಣಿಕ ಜಾಗ ಇದೆ, ಅದಕ್ಕೂ ಅನುಕೂಲ ಆಗುತ್ತೆ. ಊರಿನವರಿಗೆ ಇದೊಂದು ತೃಪ್ತಿ ಇದೆ ಅಂತ ಅನಿಸ್ತದೆ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾನ್ಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ರವರು ತಮ್ಮ ಆದರ್ಶ ಗ್ರಾಮವಾಗಿ ಆಯ್ಕೆ ಮಾಡಿಕೊಂಡಂಥ ಕೇನ್ಯ ಬಳ್ಪವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿನ ಮೂಲಭೂತ ಸೌಕರ್ಯಗಳಿವೆ, ಯಾವ ರೀತಿಯಾಗಿ ಗ್ರಾಮೋತ್ಸವ ನಡೀತಾ ಇದೆ ಅನ್ನೋದರ ಸಂಪೂರ್ಣವಾದ ಚಿತ್ರಣ ಇದಾಗಿತ್ತು. ಈ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.